ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. NMMS ಪರೀಕ್ಷೆ 2023-24 ಎರಡನೇ ಪತ್ರಿಕೆ ಸ್ಯಾಟ್ನ ವಿಜ್ಞಾನ ವಿಷಯದಲ್ಲಿ ಇಂದು ನಾಲ್ಕನೇ ಪಾಠ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳ ಪಾಠದ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರ ಸಹಿತದ ನೋಟ್ಸ್ನ ವಿಡಿಯೋಗೆ ಸ್ವಾಗತ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೊ ಫಸ್ಟ್ ಇತ್ತು, ತಮ್ಮೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂದರೆ ಬೆಳ್ಳಿಯ ತೆಳುವಾದ ಹಾಳೆಗಳನ್ನು, ಸಿಹಿ ತಿಂಡಿಗಳನ್ನು ಅಲಂಕಾರ ಮಾಡಲಿಕ್ಕೆ ಈ ಸಿಲ್ವರ್ ಪೇಪರ್ಗಳನ್ನು ಬಳಸ್ತಾರೆ. ಅಷ್ಟೇ ಅಲ್ಲದೆ ಅಲ್ಯೂಮಿನಿಯಂನ ತೆಳುವಾದ ಹಾಳೆಗಳನ್ನು ಸಹಿತ ಆಹಾರ ಪೊಟ್ಟಣಗಳನ್ನು ಕಟ್ಟುವಿಕೆಗಾಗಿ ಬಳಸ್ತಾರೆ. ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿ ಮಾಡ್ತಕ್ಕಂಥ ಗುಣಕ್ಕೆ ಕುಟ್ಯತೆ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದು ಲೋಹದ ಒಂದು ವಿಶಿಷ್ಟವಾದ ಗುಣ. ಅಷ್ಟೇ ಅಲ್ಲದೆ ಕಬ್ಬಿಣದ ತುಂಡು, ಮೊಳೆ ಮತ್ತು ತಾಮ್ರದ ತಂತಿಗಳು ವಿದ್ಯುತ್ತಿನ ವಾಹಕಗಳು. ಆದರೆ ಸಲ್ಫರ್ ಮತ್ತು ಕಲ್ಲಿದ್ದಲಿನ ಚೂರುಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಇಲ್ಲಿ ಈ ಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಾಡಿಸ್ತಕ್ಕಂಥ ಗುಣಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ತನ್ಯತೆ ಅಂತ ಕರೀತಾರೆ. ಇನ್ನು ಈ ಲೋಹದ ವಸ್ತುಗಳಿಗೆ ಜೋರಾಗಿ ಬಡಿದಾಗ ರಿಂಗ್ ಅನ್ನತಕ್ಕಂಥ ಶಬ್ದ ಬರ್ತದೆ. ಅಂದರೆ ಈ ಲೋಹಗಳು ರಿಂಗನ ಶಬ್ದ ಉಂಟು ಮಾಡೋದಕ್ಕೆ ಏನಂತ ಕರೀತಾರೆ, ಶಾಬ್ದನ ಅಂತ ಕರೀತಾರೆ. ಸೊ ಇದು ಕೂಡ ಲೋಹದ ಒಂದು ವಿಶಿಷ್ಟವಾದ ಗುಣ. ಈ ಶಾಬ್ದನ ಗುಣ ಲೋಹವನ್ನು ಹೊರತುಪಡಿಸಿದರೆ ಉಳಿದ ವಸ್ತುಗಳಿಗೆ ಶಾಬ್ದನದ ಗುಣಗಳನ್ನು ನಾವೇನು ಮಾಡೋದಿಲ್ಲ, ನೋಡೋದಿಲ್ಲ ಅಂತಕ್ಕಂಥದ್ದು ಇತ್ತು. ಇವೆಲ್ಲ ಏನಪ್ಪ ಅಂತಂದರೆ ಲೋಹಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳು ಅಂತ ನಾವು ಹೇಳ್ತೀವಿ. ಇನ್ನು ಕಠಿಣ, ಹೊಳಪುಳ್ಳ, ಕುಟ್ಯ, ತನ್ಯ, ಶಾಬ್ದನ ಹಾಗೂ ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಲೋಹಗಳು ಆಗಿರ್ತಾವೆ. ಸೊ ಉದಾಹರಣೆಗೆ ಏನು ಹೇಳ್ಬೋದು, ತಾಮ್ರ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಇವೆಲ್ಲ ಏನಪ್ಪ ಅಂದರೆ ಲೋಹಗಳು. ಅವುಗಳು ಕಠಿಣ, ಹೊಳಪುಳ್ಳ, ಕುಟ್ಯ, ತನ್ಯ, ಶಾಬ್ದನ ಮತ್ತು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳ ಗುಣಗಳನ್ನು ಈ ಲೋಹಗಳು ಹೊಂದಿರ್ತವೆ. ಆದರೆ ಇದರ ವಿರುದ್ಧವಾಗಿ, ಸೊ ಕೆಲವೊಂದಿಷ್ಟು ವಸ್ತುಗಳಿದ್ದಾವೆ, ಅದು ಕಲ್ಲಿದ್ದಲು ಮತ್ತು ಸಲ್ಫರ್ ಬಹಳ ಮೃದುವಾಗಿ ಇರ್ತದೆ ಮತ್ತು ನೋಡಲಿಕ್ಕೆ ಮಸುಕಾಗಿನೂ ಕೂಡ ಬಣ್ಣದಲ್ಲಿ ಕಾಣ್ತದೆ. ಅಂದರೆ ಈ ವಸ್ತುಗಳನ್ನು ಸುತ್ತಿಗೆಯಿಂದ ಬಡಿದಾಗ ಇವುಗಳು ಕಲ್ಲಿದ್ದಲು ಮತ್ತು ಸಲ್ಫರ್ ಪುಡಿ ಆಗ್ತವೆ. ಅವುಗಳಿಗೆ ಶಾಬ್ದನದ ಗುಣ ಇಲ್ಲ ಮತ್ತು ಶಾಖ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಆಗಿರ್ತವೆ. ಇವುಗಳಿಗೆ ಅಲೋಹಗಳು, ನಾನ್ ಮೆಟಲ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಹೇಳ್ಬೋದಂದ್ರೆ ಸಲ್ಫರ್ ಇದೆ, ಕಾರ್ಬನ್ ಇದೆ, ಆಕ್ಸಿಜನ್, ಫಾಸ್ಫರಸ್ ಇವೆಲ್ಲಪ್ಪ ಅಂದರೆ ಅಲೋಹಗಳಿಗೆ ಉದಾಹರಣೆಗಳು. ಇಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳು ತುಂಬಾನೇ ಮೃದು ಆಗಿರ್ತಾವೆ. ಇವುಗಳನ್ನು ಚಾಕುವಿನಿಂದ ಕತ್ತರಿಸ್ತಾರೆ ಮತ್ತು ಈ ಪಾದರಸ ಅಂತಕ್ಕಂಥದ್ದು ಏನಪ್ಪ ಅಂದರೆ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಏಕೈಕ ಲೋಹ ಯಾವುದಪ್ಪ ಅಂದರೆ ಪಾದರಸ. ಇನ್ನು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳನ್ನು ಕೆಲವೊಂದಿಷ್ಟು ನೋಡೋದಾದರೆ ಕಬ್ಬಿನ ತುಕ್ಕು ಹಿಡಿತಕ್ಕಂಥ ಗುಣ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಇಲ್ಲಿ ಕಬ್ಬಿನ ಮತ್ತು ಮೆಗ್ನೀಸಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಈ ಕೆಳಗಿನ ಕ್ರಿಯೆಗಳನ್ನು ನಿಮಗೆ ಪೂರ್ಣ ಬಳಸಲಿಕ್ಕೆ ಕೇಳಿದ್ದಾರೆ. ಅದು ಕಬ್ಬಿನ, ಆಕ್ಸಿಜನ್ ಮತ್ತು ನೀರಿದೆ. ಸೊ ಏನಾಗ್ತದೆ, ಕಬ್ಬಿಣದ ಆಕ್ಸೈಡ್ ಮತ್ತು ಎಸ್ ಏನಾಗ್ತದೆ, ಆಕ್ಸಿಜನಲ್ಲಿ ಬಿಡುಗಡೆ ಆಗ್ತದೆ. ಇಲ್ಲಿ ತಾಮ್ರದ ಪಾತ್ರೆಗಳನ್ನು ಹೆಚ್ಚು ದಿನಗಳ ಕಾಲ ತೇವಾಂಶಯುಕ್ತ ಗಾಳಿಗೆ ತೆರೆದಿಟ್ಟಾಗ ಅದು ಮಸುಕಾದ ಹಸಿರು ಲೇಪನ ಪಡೀತದೆ. ಅಂದರೆ ಈ ಹಸಿರು ಬಣ್ಣದ ವಸ್ತು ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ನ ಮಿಶ್ರಣ ಆಗಿರ್ತದೆ. ಅದನ್ನು ನಾವು ಈ ಸಮೀಕರಣದ ಮೂಲಕ ತೋರಿಸ್ತೀವಿ. 2 Cu + H2O + CO2 + O2 CuOH + CuCO3 ಅಂತಕ್ಕಂಥದ್ದು ಈ ಸಮೀಕರಣ ಇತ್ತು. ಇನ್ನು ಕೆಂಪು ಲಿಟ್ಮಸ್ಗಳು ನೀಲಿ ಬಣ್ಣಕ್ಕೆ ತಿರುಗುತ್ತವೆ ನಿಮಗೆ ಗೊತ್ತಿದೆ. ಮೆಗ್ನೀಸಿಯಂ ಆಕ್ಸೈಡ್ ಕೂಡ ಒಂದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಸಾಮಾನ್ಯವಾಗಿ ಲೋಹೀಯ ಆಕ್ಸೈಡ್ಗಳೆಲ್ಲವುಗಳು ಕೂಡ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಈ ಸಲ್ಫರ್ ಮತ್ತು ಆಕ್ಸಿಜನ್ಗಳ ನಡುವೆ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅನಿಲದ ಹೆಸರು ಅದು ಸಲ್ಫರ್ ಡೈಆಕ್ಸೈಡ್ ಅಂತ ಕೇಳ್ತಾರೆ. ಅಂದರೆ ಈ ಸಲ್ಫರ್ ಡೈಆಕ್ಸೈಡ್ ನೀರಿನಲ್ಲಿ ವಿಲೀನಗೊಳಿಸಿದಾಗ ನಮಗೆ ಸಲ್ಫುರಸ್ ಆಮ್ಲ ಉಂಟಾಗ್ತದೆ. ಅದನ್ನೇ ಈ ಸಮೀಕರಣದ ಮೂಲಕ ಹೇಳ್ತಾರೆ, ಸಲ್ಫರ್ ಡೈಆಕ್ಸೈಡ್ ಪ್ಲಸ್ SO2 ಪ್ಲಸ್ ನೀರು ಸಲ್ಫುರಸ್ ಆಮ್ಲ H2SO3 ಅಂತಕ್ಕಂಥದ್ದು ಬರ್ತದೆ. ಅಂದರೆ ಈ ಸಲ್ಫುರಸ್ ಆಮ್ಲ ನೀಲಿ ಲಿಟ್ಮಸನ್ನು ಏನು ಮಾಡ್ತದಪ್ಪ ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ. ಸಾಮಾನ್ಯವಾಗಿ ಅಲೋಹ ಆಕ್ಸೈಡ್ಗಳು ಆಮ್ಲೀಯಗಳೇ ಆಗಿರ್ತವೆ ಅಂತಕ್ಕಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ನೋಡಿ, ಇಲ್ಲಿ ಎರಡು ಪಾಯಿಂಟ್ಸ್ ಇದ್ದಾವೆ. ಏನಪ್ಪ ಅಂದರೆ ಎಲ್ಲ ಲೋಹಗಳು ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ, ಆದರೆ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಆಗಿರ್ತವೆ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಸೋಡಿಯಂ ಅಂತಕ್ಕಂಥದ್ದು ಒಂದು ಕ್ರಿಯಾಶೀಲವಾದ ಲೋಹ. ಇದು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಶಾಖವನ್ನು ಬಿಡುಗಡೆ ಮಾಡ್ತದೆ.
ಆ ಕಾರಣಕ್ಕಾಗಿ ಸೋಡಿಯಂ ಅನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹವನ್ನು ಮಾಡಿ ಇಡ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಕಬ್ಬಿನ ಅಂತಕ್ಕಂಥದ್ದು ಅದು ನೀರಿನೊಂದಿಗೆ ಬಹಳ ನಿಧಾನವಾಗಿ ವರ್ತನೆಯನ್ನು ಮಾಡ್ತದೆ. ಈ ಗಾಳಿಯ ಸಮ್ಮುಖದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಬಹುದಾಗಿದ್ದರೂ ಸಾಮಾನ್ಯವಾಗಿ ಅಲೋಹಗಳು ನೀರಿನೊಂದಿಗೆ ವರ್ತನೆ ಮಾಡೋದಿಲ್ಲ. ಅಂತ ಅಲೋಹಗಳನ್ನು ನೀರಿನಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ಸೊಲ್ಲಿ ಉದಾಹರಣೆ ಹೇಳಿದ್ದಾರೆ, ಏನಪ್ಪ ಅಂದರೆ ಫಾಸ್ಫರಸ್. ನೆನಪಿಟ್ಕೊಳ್ರಿ, ಇದು ಹೆಚ್ಚು ಕ್ರಿಯಾಶೀಲ ಅಲೋಹ. ಇದು ಗಾಳಿಗೆ ತೆರೆದಿಟ್ಟಾಗ ಸುಲಭವಾಗಿ ಬೆಂಕಿ ಹತ್ಕೊಳ್ತದೆ. ಯಾವುದು? ಫಾಸ್ಫರಸ್. ಆ ಕಾರಣಕ್ಕಾಗಿ ಅದನ್ನು ಏನು ಮಾಡಿರ್ತಾರಪ್ಪ ಅಂದರೆ ಎಸ್ ಎದರಲ್ಲಿ ಇಟ್ಟಿರ್ತಾರೆ, ನೀರಿನಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತನೆ ಮಾಡೋದಿಲ್ಲ. ಆದರೆ ಲೋಹಗಳು ಆಮ್ಲದೊಂದಿಗೆ ವರ್ತನೆಯನ್ನು ಮಾಡಿ ಹೈಡ್ರೋಜನ್ ಅನಿಲ ಮತ್ತು ಪಾಪ್ ಅಂತಕ್ಕಂಥ ಶಬ್ದ ಏನು ಮಾಡ್ತಾವಪ್ಪ ಅಂದರೆ ಉಂಟನ್ನು ಮಾಡ್ತಾವೆ. ಸೊ ಕಾಸಿದಾಗಲೂ ತಾಮ್ರ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸೋದಿಲ್ಲ, ಆದರೆ ಸಲ್ಫೂರಿಕ್ ಆಮ್ಲ ಪ್ರತಿವರ್ತಿಸ್ತದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಹಾಗಾದರೆ ಇಲ್ಲಿ ಪಾಪ್ ಅಂತಕ್ಕಂಥ ಶಬ್ದ ಬರ್ತದೆ, ಆ ಪಾಪ್ ಶಬ್ದ ಏನನ್ನು ಸೂಚಿಸ್ತದಪ್ಪ ಅಂದರೆ ಹೈಡ್ರೋಜನ್ ಅನಿಲದ ಇರುವಿಕೆಯನ್ನು ಈ ಪಾಪ್ ಶಬ್ದ ನಮಗೆ ಸೂಚನೆಯನ್ನು ಕೊಡ್ತದೆ. ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿವರ್ತಿಸಿ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡ್ತವೆ. ಅಲೋಹಗಳು ಆಮ್ಲದೊಂದಿಗೆ ಪ್ರತಿವರ್ತಿಸಿ ಈ ಕ್ರಿಯೆ ಬಹಳ ಸಂಕೀರ್ಣವಾಗದ ಒಂದು ಸಮೀಕರಣ ಇದೆ, ನೆನಪಿಟ್ಕೊಳ್ರಿ. CuSO4 ಪ್ಲಸ್ ZN, ZnSO4 ಪ್ಲಸ್ Cu. ಇಲ್ಲಿ ಸತು ಅಂತಕ್ಕಂಥದ್ದು ತಾಮ್ರ ಮತ್ತು ಕಬ್ಬಿನಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿರುವ ಲೋಹವು ಕಡಿಮೆ ಕ್ರಿಯಾಶೀಲತೆಯ ಲೋಹವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ. ಈ ಸಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆದರೆ ಕಡಿಮೆ ಕ್ರಿಯಾಶೀಲ ಲೋಹ ಹೆಚ್ಚು ಕ್ರಿಯಾಶೀಲ ಲೋಹವನ್ನು ಸ್ಥಾನ ಪಲ್ಲಟಗೊಳಿಸೋದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇತ್ತು. ಇನ್ನು ಲೋಹ ಮತ್ತು ಅಲೋಹಗಳ ಉಪಯೋಗಕ್ಕೆ ಹೋಗೋಣ. ಈ ಲೋಹಗಳನ್ನು ಯಂತ್ರದ ಉಪಕರಣಗಳು, ಸ್ವಯಂಚಾಲಿತ ವಾಹನಗಳು, ವಿಮಾನ, ರೈಲು, ಉಪಗ್ರಹ, ಕಾರ್ಖಾನೆಯ ಉಪಕರಣಗಳು, ಅಡುಗೆ ಪಾತ್ರೆಗಳು, ನೀರಿನ ಬ್ಲಾಗರ್ಗಳಲ್ಲಿ ಉಪಯೋಗವನ್ನು ಮಾಡ್ತಾರೆ. ಎಲ್ಲ ಜೀವಿಗಳು ಉಸಿರಾಡಲಿಕ್ಕೆ ಒಳತೆಗೆದುಕೊಳ್ತಕ್ಕಂಥ ಆಕ್ಸಿಜನ್ ಸಹಿತ ಒಂದು ಅಲೋಹನೇ ಆಗದ. ಸಸ್ಯಗಳ ಬೆಳವಣಿಗೆಗೆ ಉತ್ತೇಜಿಸತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಸಹಿತ ಅಲೋಹಗಳಿಂದನೇ ಕೂಡಿದಾವ. ನೀರಿನ ಶುದ್ಧೀಕರಣದಲ್ಲಿ ಅಲೋಹಗಳನ್ನು ಬಳಸ್ತಾರೆ. ಗಾಯದ ಮೇಲೆ ಲೇಪಿಸ್ತಕ್ಕಂಥ ನೇರಳೆ ಬಣ್ಣದ ನಂಜು ನಿರೋಧಕ ದ್ರಾವಣ ಸಹಿತ ಒಂದು ಅಲೋಹನೇ ಆಗದ. ಪಟಾಕಿ ತಯಾರಿಕೆಯಲ್ಲಿ ಅಲೋಹ ಬಳಸ್ತಾರೆ. ಒಂದು ವಸ್ತುವನ್ನು ರಾಸಾಯನಿಕ ಕ್ರಿಯೆಯನ್ನು ತಂಪುಗೊಳಿಸೋದ್ರಿಂದ ಶಾಖ ಕೊಡೋದರ ಮೂಲಕ ವಿದ್ಯುತ್ ವಿಭಜನೆಯಿಂದ ಮತ್ತಷ್ಟು ವಿಭಜಿಸಲಾಗದಿದ್ದರೆ ಅದನ್ನ ಧಾತು ಅಂತ ಕರೀತಾರೆ. ಇದು ಸ್ವಲ್ಪ ನೆನಪಿಟ್ಕೊಳ್ರಿ, ಧಾತು ಅಂದರೆ ಏನು ಅಂತ ಕೇಳಿದ್ರೆ ಕೇಳೋದಿಲ್ಲ, ಬಟ್ ಇದು ನಿಮ್ಮ ನಾಲೆಜ್ಗಾಗಿ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಒಂದು ವಸ್ತು ರಾಸಾಯನಿಕ ಕ್ರಿಯೆಗಳಿಂದ ತಂಪುಗೊಳಿಸೋದ್ರಿಂದ ಶಾಖ ಕೊಡೋದರ ಮೂಲಕ ಅಥವಾ ವಿದ್ಯುತ್ ವಿಭಜನೆಯಿಂದ ಮತ್ತಷ್ಟು ವಿಭಜಿಸಲಾಗದಿದ್ದರೆ ಅದಕ್ಕೆ ಧಾತು ಅಂತ ಕರೀತಾರೆ. ಈ ಧಾತುವಿನ ಅತಿ ಚಿಕ್ಕ ಘಟಕಕ್ಕೆ ಪರಮಾಣು ಅಂತ ಕರೀತಾರೆ. ಅಂದರೆ ಒಂದು ಧಾತುವಿನ ಪ್ರತಿಚಯದಲ್ಲಿ ಕೇವಲ ಒಂದೇ ವಿಧದ ಪರಮಾಣುಗಳು ಇರ್ತವೆ. ಈ ಧಾತುವಿನಲ್ಲಿ ಉಂಟಾಗ್ತಕ್ಕಂಥ ಭೌತ ಬದಲಾವಣೆಗಳು ಆ ಧಾತುವಿನ ಪರಮಾಣುವಿನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಉದಾಹರಣೆಗೆ ಸಲ್ಫರ್ನಲ್ಲಿನ ಪರಮಾಣುಗಳು ಮತ್ತು ಘನರೂಪ ಅಥವಾ ಆವಿರೂಪದ ಸಲ್ಫರ್ನಲ್ಲಿನ ಪರಮಾಣುಗಳು ಸಹಿತ ಒಂದೇ ಆಗಿರ್ತವೆ. ಹಾಗಾದರೆ ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಎಸ್ ಧಾತುಗಳಿಂದ ಮಾಡಲ್ಪಟ್ಟಿದ್ದಾವೆ. ನಮ್ಮ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಧಾತುಗಳ ಸಂಖ್ಯೆ 94ಕ್ಕಿಂತ ಹೆಚ್ಚಿದಾವೆ. ಅದನ್ನು ಲೋಹ ಮತ್ತು ಅಲೋಹ ಅಂತ ವರ್ಗೀಕರಣವನ್ನು ಮಾಡಿದ್ದಾರೆ. ಇದರಲ್ಲಿ ಹೆಚ್ಚು ನಮಗೆ ಲೋಹಗಳನ್ನೇ ನೋಡ್ತೀವಿ, ಆಮೇಲೆ ಉಳಿದವುಗಳು ಕೂಡ ಅಲೋಹಗಳಿದ್ದಾವೆ. ಈ ಶಬ್ದ ನೆನಪಿಟ್ಕೊಳ್ರಿ, ಲೋಹಾಭಗಳು ಅಂತ ಕರೀತಾರೆ. ಏನಪ್ಪ ಅಂದ್ರೆ ಲೋಹ ಮತ್ತು ಅಲೋಹದ ಗುಣ ಎರಡನ್ನೂ ಹೊಂದಿದ್ರೆ ಅದನ್ನ ಏನಂತ ಕರೀತಾರೆ, ಲೋಹಾಭ ಅಂತ ಕರೀತಾರೆ. ಇಷ್ಟು ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ. ಸೊ ಇಲ್ಲಿಂದ ಒಂದೆರಡು ಕ್ವಶನ್ಸ್ ಡೆಫಿನೆಟ್ ಆಗಿ ಬರ್ತದೆ, ತುಂಬ ಇಂಪಾರ್ಟೆಂಟ್ ಇತ್ತು. ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. SSನ ವಿಡಿಯೋಗಳಿದ್ದಾವೆ, ಹಿಂದೆ ಸೈನ್ಸ್ನ ವಿಡಿಯೋಗಳಿದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 2023-24 ಸಮಾಜ ವಿಜ್ಞಾನ, NMMS ಪರೀಕ್ಷೆ 2023-24 ವಿಜ್ಞಾನ ಪ್ಲೇಲಿಸ್ಟ್ ಲಿಂಕಲ್ಲಿ ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಅದನ್ನು ಫಾಲೋ ಮಾಡಿ. ನಮ್ಮದೇ ಟೆಲಿಗ್ರಾಮ್ನ ಲಿಂಕನ್ನು ಕೊಟ್ಟಿದ್ದೀನಿ, ಆ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.